Okay, dear students, let us continue the age-related verbal problems on quadratic equation. Next problem is like this. It's very important question because it's most repeated as well as little bit confusion agakku kuda agavantaddu ide ee problem alli. Hagagi this is very important. Okay, confusions enu antu aagale helthini. First of all, let's go for the question. The age of the mother is twice the square of the age of his son. 8 years hence, the age of mother will be 4 years more than 3 times the age of her son. Find their present ages. Appears to be very complicated, but anta kashta illa. It is easy again. The age of the mother is ante taaya age eshtu ante is means equal to taaya age eshtu equal ante twice the double equal ante yavda double ide square of the age of his son. Square of the age of his son andre ಮಗನ ಏಜ್ ಅನ್ನ ಸ್ಕ್ವೇರ್ ಮಾಡಿ ಡಬಲ್ ಮಾಡಿದ್ರೆ ತಾಯಿ ಏಜ್ ಸಿಗತ್ತಂತೆ. ಅಂದ್ರೆ ಈ ತರ ಓದ್ತಾ ಹೋದ್ರೆ ತುಂಬಾ ಈಸಿ ಆಗುತ್ತೆ. ಏಜ್ ಆಫ್ ಸನ್ ಎಕ್ಸ್ ಅಂತ ತಗೊಂಡ್ರೆ ಎಸ್ ಎಷ್ಟು ಅಂತ ಹೋದ್ರೆ ಎಕ್ಸ್ ಅಂತ ತಗೊಂಡ್ರೆ ಸ್ಕ್ವೇರ್ ಆಫ್ ದಿ ಏಜ್ ಅಂದ್ರೆ ಏನಾಯ್ತು ಎಕ್ಸ್ ಸ್ಕ್ವೇರ್ ಆಯ್ತು. ಟ್ವೈಸ್ ಅಂದ್ರೆ ಏನಾಯ್ತು ಟು ಎಕ್ಸ್ ಸ್ಕ್ವೇರ್ ಆಯ್ತು. ಈ ಮದರ್ ಅಂದ್ರೆ ಅದು ಯಾರ ಏಜ್ ಅದು ಮದರ್ನ ಏಜ್. ಹಾಗಾದ್ರೆ ತಾಯಿ ಏಜ್ ಮಗನ ಏಜ್ ಎಕ್ಸ್ ಆದ್ರೆ ತಾಯಿ ಏಜ್ ಎಷ್ಟು ಟು ಎಕ್ಸ್ ಸ್ಕ್ವೇರ್. ಸಿಂಪಲ್ ಆಗಿದೆ ನೋಡಿ. ಏಜ್ ಆಫ್ ದಿ ಮದರ್ ಏಜ್ ಅಂದ್ರೆ ತಾಯಿ ಏಜ್ ಎಷ್ಟು ಅಂದ್ರೆ ಟ್ವೈಸ್ ಡಬಲ್ ಮಾಡಬೇಕು. ಯಾವ್ದನ್ನ ಡಬಲ್ ಮಾಡಬೇಕು? ಸ್ಕ್ವೇರ್ ಆಫ್ ದಿ ಏಜ್ ಆಫ್ ಹಿಸ್ ಸನ್. ಸನ್ನಿನ ಏಜ್ ಅನ್ನ ಸ್ಕ್ವೇರ್ ಮಾಡಿ ಡಬಲ್ ಮಾಡಿದ್ರೆ ಮಗನ ಏಜ್ ಬರುತ್ತೆ, ಸಾರಿ ತಾಯಿಯ ಏಜ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಮಗನಿಗೆ 4 ವರ್ಷ ಆದ್ರೆ ಈಗ ಅದನ್ನ ಸ್ಕ್ವೇರ್ ಮಾಡಿ 4 ಸ್ಕ್ವೇರ್ ಅಂದ್ರೆ 16, ಅದನ್ನ ಡಬಲ್ ಮಾಡಿ 16 2 32. ಹಾಗಾದ್ರೆ ತಾಯಿ ಎಷ್ಟು ವಯಸ್ಸು ಎಷ್ಟಾಯ್ತು? 32 ಆಯ್ತು. ಮಗನ ಏಜ್ ಎಷ್ಟಾಯ್ತು? 4 ಇಯರ್ಸ್ ಆಯ್ತು. ಹೀಗಿದೆಯಂತೆ. ಫಸ್ಟ್ ಆಫ್ ಆಲ್ ಈ ಕ್ವೆಶ್ಚನ್ ಫ್ರೇಮ್ ಮಾಡ್ತೀರಾ? ಎಸ್, ಇದನ್ನು ಕೂಡ ನಿಮಗೆ ಡೌಟ್ ಆಗುತ್ತೆ. ಯಾಕಂದ್ರೆ ಫೈಂಡ್ ದರ್ ಪ್ರೆಸೆಂಟ್ ಏಜಸ್ ಅಂತ ಒಂದು ಎಕ್ಸ್ ವೈ ತಗೊಂಡು ಸಾಲ್ವ್ ಮಾಡಬಹುದು, ಅಥವಾ ಡೈರೆಕ್ಟ್ ಆಗಿ ಸನ್ ಅನ್ನ ಎಕ್ಸ್ ಅಂತ ತಗೊಂಡು ಬಂದ್ರೆ 2x² ತಗೊಂಡು ಕೂಡ ಸಾಲ್ವ್ ಮಾಡಬಹುದು. ಎರಡು ಮೆಥಡ್ ಸಾಲ್ವ್ ಮಾಡೋಣ, ನೋಡಿ ನೋಡಿ. ಮುಂದೆ ಏನು ಹೇಳಿದಾನೆ, 8 ಇಯರ್ಸ್ ಹೆನ್ಸ್. ಅಲ್ಲಿಗೆ ನೆಕ್ಸ್ಟ್ ಬರ್ತೀನಿ. ಫಸ್ಟ್ ಆಫ್ ಆಲ್ ಸ್ಟೇಟ್ಮೆಂಟ್ ನೋಡಿ, ಫೈಂಡ್ ದರ್ ಪ್ರೆಸೆಂಟ್ ಏಜಸ್ ಅಂತಿದೆ. ಫಸ್ಟ್ ಆಫ್ ಆಲ್ ಇಬ್ಬರದು ಏಜ್ ಫೈಂಡ್ ಮಾಡ್ಲಿಕ್ಕೆ ಯು ಹ್ಯಾವ್ ಟು ಫೈಂಡ್ ಏಜಸ್ ಆಫ್ ಬೋತ್ ಸನ್ ಅಸ್ ವೆಲ್ ಅಸ್ ಮದರ್. ಓಕೆ, ಈ ಸ್ಟೇಟ್ಮೆಂಟ್ ನೋಡಿದ್ರೆ ಗೊತ್ತಾಗುತ್ತೆ, ತಾಯಿ ಏಜ್ ಬೇಕು ಅಂದ್ರೆ ಮದನ ಏಜ್ ಇದ್ರೆ ಸಾಕಾಗುತ್ತೆ. ಹಾಗಾದ್ರೆ ಮಗನ ಏಜ್ ಎಷ್ಟು ಅಂತ ತಗೋಣ? ಫಸ್ಟ್ ಎಕ್ಸ್ ಇಯರ್ಸ್ ಅಂತ ತಗೋಣ. ಓಕೆ, ಸೊಲ್ಯೂಷನ್, ಲೆಟ್ ದಿ ಪ್ರೆಸೆಂಟ್ ಏಜ್ ಆಫ್ ಸನ್ ಬಿ ಎಷ್ಟು ಅಂತ ತಗೊಂತೀರಾ? ಎಕ್ಸ್ ಇಯರ್ಸ್ ಅಂತ ತಗೊಂತೀರಾ. ಮಗನಿಗೆ ಎಷ್ಟು ಗೊತ್ತಿಲ್ಲ, ಎಕ್ಸ್ ಅಂತ ತಗೊಂತೀನಿ. ಸ್ಕ್ವೇರ್ ಆಫ್ ಏಜ್ ಆಫ್ ಸನ್, ಸ್ಕ್ವೇರ್ ಆಫ್ ಏಜ್ ಆಫ್ ಸನ್. ಸ್ಕ್ವೇರ್ ಆಫ್ ಏಜ್ ಆಫ್ ಸನ್ ಅಂದ್ರೆ ಏನು? ಸನ್ನಿನ ಏಜ್ ಅನ್ನ ಸ್ಕ್ವೇರ್ ಮಾಡಬೇಕು. ಎಕ್ಸ್ ಇದೆ ಅಂತ ಎಷ್ಟು ಮಾಡಬೇಕು? ಎಕ್ಸ್ ಸ್ಕ್ವೇರ್ ಮಾಡಬೇಕು. ಮುಂದೆ ನೋಡಿ, ಟ್ವೈಸ್ ದಿ ಸ್ಕ್ವೇರ್. ಎಸ್, ಟ್ವೈಸ್ ದಿ ಸ್ಕ್ವೇರ್ ಅಂದ್ರೆ ಏನು? ಸ್ಕ್ವೇರ್ ಅನ್ನ ಡಬಲ್ ಮಾಡಬೇಕು. ಸ್ಕ್ವೇರ್ ಡಬಲ್ ಮಾಡಬೇಕು ಅಂದ್ರೆ ಮಾಡಿದ್ರೆ ಟ್ವೈಸ್ ದಿ ಸ್ಕ್ವೇರ್ ಮೀನ್ಸ್ 2x². ಎಸ್, ದಿ ಏಜ್ ಆಫ್ ದಿ ಮದರ್ ಈಸ್ ಅಂದ್ರೆ ಅದೇ ಮದರ್ನ ಏಜ್ ಆಗಿರುತ್ತೆ. ಮದರ್ನ ಏಜ್ ಎಷ್ಟು? ಟ್ವೈಸ್ ಡಬಲ್. ಯಾವ್ದು ಡಬಲ್? ಮಗನ ಸ್ಕ್ವೇರಿನ ಡಬಲ್. ಮಗನ ಸ್ಕ್ವೇರ್ ಡಬಲ್ 2x². ಹಾಗಾದ್ರೆ ಇದೇನಿದು? ಇಟ್ ಇಸ್ ದಿ ಪ್ರೆಸೆಂಟ್ ಏಜ್ ಆಫ್ ಮದರ್. ಹಾಗಾದ್ರೆ ಪ್ರೆಸೆಂಟ್ ಏಜ್ ಆಫ್ ಮದರ್ ಏನಾಯ್ತು? ಪ್ರೆಸೆಂಟ್ ಏಜ್ ಆಫ್ ಮದರ್ ಈಸ್ 2x². ಎಸ್, ಮದರ್ ದು ತಾಯಿ ಏಜ್ 2x², ಸನ್ನಿನ ಏಜ್ ಎಕ್ಸ್. ಹೀಗೆ ಮಾಡ್ಬೇಕು ಅಂತಿಲ್ಲ, ಒಂದು ಎಕ್ಸ್ ಒಂದು ವೈ ತಗೊಂಡು ಸಾಲ್ವ್ ಮಾಡ್ಬೋದು. ಅದು ನೆಕ್ಸ್ಟ್ ಹೋಗೋಣ. ಎಸ್, ಹಾಗಾದ್ರೆ ಸನ್ನಿನ ಏಜ್ ಎಕ್ಸ್, ಸ್ಕ್ವೇರ್ ಆಫ್ ದಿ ಏಜ್ ಮೀನ್ಸ್ x² ಅಂದ್ರೆ ಡಬಲ್ ಅಂದ್ರೆ 2x² ಇಸ್ ಏಜ್ ಆಫ್ ಹರ್ ಮದರ್, ಇಸ್ ಮದರ್. ಓಕೆ, ಮುಂದುವರೆದ ದಿ ಏಜ್ ಆಫ್ ದಿ ಮದರ್. ನೆಕ್ಸ್ಟ್ 8 ಇಯರ್ಸ್ ಹೆನ್ಸ್ ಅಂದ್ರೆ 8 ಇಯರ್ಸ್ ಹೆನ್ಸ್ ಮೀನ್ಸ್ ಏನಾಗುತ್ತಾ? 8 ಇಯರ್ಸ್ ಹೆನ್ಸ್ ಅಂದ್ರೆ 8 ವರ್ಷಗಳ ಬಳಿಕ. 8 ವರ್ಷಗಳ ಬಳಿಕ ಏನಾಗುತ್ತೆ? 8 ಇಯರ್ಸ್ ಹೆನ್ಸ್ ದಿ ಏಜ್ ಆಫ್ ದಿ ಮದರ್ ವಿಲ್ ಬಿ. ಹಾಗಾದ್ರೆ ಏಜ್ ಅಲ್ಲಿ 8 ವರ್ಷಗಳ ಬಳಿಕ ಮುಂದ್ ಹೋಗ್ಲಿಕ್ಕಿಂತ ಮುಂಚೆ 8 ವರ್ಷ ಆದ್ಮೇಲೆ ಮಗನಿಗೆ ಎಷ್ಟಾಗಿರುತ್ತೆ, ಹಾಗೆ ಮಗನಿಗೆ ಎಷ್ಟಾಗಿರುತ್ತೆ, ಹಾಗೆ ತಾಯಿಗೆ ಎಷ್ಟಾಗಿರುತ್ತೆ ಅಂತ ಫಸ್ಟ್ ಫೈಂಡ್ ಮಾಡೋಣ. ಓಕೆ, 8 ಇಯರ್ಸ್ ಹೆನ್ಸ್ ಏಜ್ ಆಫ್ ಸನ್ ವಿಲ್ ಬಿ ಎಸ್, ಎಕ್ಸ್ ಇದೆ 8 ವರ್ಷ ಆದ್ಮೇಲೆ ಎಷ್ಟಾಗಬೇಕು? ಈಗ 10 ವರ್ಷ ಆದ್ಮೇಲೆ, 8 ವರ್ಷ ಆದ್ಮೇಲೆ ಮಗನಿಗೆ ಎಷ್ಟಾಗಬೇಕು? 10% 18. ಈಗ ಅವನಿಗೆ ಎಕ್ಸ್ ಇಯರ್ಸ್ ಅಂತೆ, ಹಾಗಾದ್ರೆ 8 ವರ್ಷಗಳ ಬಳಿಕ ಅವನಿಗೆ x+8, ಹಾಗೆ ಏಜ್ ಆಫ್ ಮದರ್ ವಿಲ್ ಬಿ ಎಸ್, ಅವನಿಗೆ ಈಗ 2x² ಆಗುತ್ತೆ, 8 ವರ್ಷಗಳ ಬಳಿಕ ಎಷ್ಟಾಗಬೇಕು? 2x² + 8. ಹಾಗಾಗಿ ಅವಳ ಏಜ್ ಎಷ್ಟು ಬರ್ಕೋಬೇಕು? 2x² + 8.
8 ವರ್ಷ ಈಗ ತಂದೆ ಸಾರಿ ಮಗನ ಏಜ್ x ತಾಯಿ ಏಜ್ 2x² 8 ವರ್ಷಗಳ ಬಳಿಕ ಮಗನ ಏಜ್ x + 8 ತಾಯಿ ಏಜ್ 2x² ಪ್ಲಸ್ 8 ಮುಂಬನಿ 8 ಇಯರ್ಸ್ ಸೆನ್ಸ್ ಇಲ್ಲಿ ಬಂತಾಯಿತು ಮಗನ ಏಜ್ x + 8 ತಾಯಿ ಏಜ್ 2x² + 8 ದಿ ಏಜ್ ಆಫ್ ದಿ ಮದರ್ ವಿಲ್ ಬಿ ಏಜ್ ಆಫ್ ದಿ ಮದರ್ ಮೀನ್ಸ್ 2x² + 8 ವಿಲ್ ಬಿ ಮೀನ್ಸ್ ಅಂತ ಹೇಳಿದ್ದೆ ಪ್ರೆಸೆಂಟ್ ಅಲ್ಲಾದ್ರೆ ಈಸ್ ಇರುತ್ತೆ ಪಾಸ್ಟ್ ಅಲ್ಲಾದ್ರೆ ವಾಸ್ ಇರುತ್ತೆ ಫ್ಯೂಚರ್ ಅಲ್ಲಾದ್ರೆ ವಿಲ್ ಬಿ ಇರುತ್ತೆ ವಿಲ್ ಬಿ ಅಂದ್ರೆ ಒಂದೇ ಈಸ್ ಅಂದ್ರೆ ಒಂದೇ ದಟ್ ಮೀನ್ಸ್ ಆಲ್ ರೈಟ್ ಈಕ್ವಲ್ ವಿಲ್ ಬಿ 4 ಇಯರ್ಸ್ ಮೋರ್ 4 ಇಯರ್ಸ್ ಮೋರ್ ಅಂದ್ರೆ ಏನು ಹೇಳಿದೆ ಮೋರ್ ಮೀನ್ಸ್ ಯು ಹ್ಯಾವ್ ಟು ಆಡ್ 4 ಅನ್ನು ಆಡ್ ಮಾಡಬೇಕು ಯಾವುದಕ್ಕೆ ಆಡ್ ಮಾಡಬೇಕು 4 ಅನ್ನು ಮೋರ್ ದಟ್ 3 ಟೈಮ್ಸ್ ದಿ ಏಜ್ ಆಫ್ ಅವರ್ ಸನ್ 3 ಟೈಮ್ಸ್ ಏಜ್ ಆಫ್ ಅವರ್ ಸನ್ ಮೀನ್ಸ್ ಸನ್ ಸನ್ ಇನ್ ಏಜ್ ಎಷ್ಟು x + 8 ಅಂದ್ರೆ 3 ಟೈಮ್ಸ್ ಅಂದ್ರೆ ಏನು 3 into x plus 8 ಅಂದ್ರೆ ತಾಯಿ ಏಜ್ ಬೇಕು ಅಂದ್ರೆ ಬಟ್ ಫೈಂಡ್ ದಿ 3 ಟೈಮ್ಸ್ ಆಫ್ ಸನ್ಸ್ ಏಜ್ ಸನ್ಗೆ 10 ಆದ್ರೆ 3 ಟೈಮ್ಸ್ ಅಂದ್ರೆ 30 ಅದಕ್ಕೆ 4 ಆಡ್ ಮಾಡ್ಬಿಟ್ರೆ ತಾಯಿ ಏಜ್ ಸಿಗುತ್ತೆ ಓಕೆ ಒಂದು ಸೆಕೆಂಡ್ ಸಿ ಹಿಯರ್ ದಿ ಏಜ್ ಆಫ್ ಮದರ್ 8 ಇಯರ್ ಸನ್ಸ್ 8 ವರ್ಷಗಳ ಆದ್ರೆ ಎಷ್ಟು ಅಂತ ಫೈಂಡ್ ಮಾಡ್ಕೋಬೇಕು ಸನ್ಗೆ x ಇದ್ದು x plus 8 ತಾಯಿಗೆ 2x² ಇದ್ದು 2x² plus 8 ಮುಂದೆ ದಿ ಏಜ್ ಆಫ್ ದಿ ಮದರ್ ವಿಲ್ ಬಿ ಏಜ್ ಆಫ್ ದಿ ಮದರ್ ಅಂದ್ರೆ 2x² plus 8 ವಿಲ್ ಬಿ ಮೀನ್ಸ್ ಈಕ್ವಲ್ ಅಂತಾನೆ ಅರ್ಥ 4 ಇಯರ್ಸ್ ಮೋರ್ ಅಂದ್ರೆ 4 ಅನ್ನ ಜಾಸ್ತಿ ಮಾಡಬೇಕು ಯಾವುದಕ್ಕೆ 4 ಅನ್ನ ಆಡ್ ಮಾಡಬೇಕು ಯಾವುದಕ್ಕೆ 4 ಅನ್ನ ಆಡ್ ಮಾಡಬೇಕು ಅಂದ್ರೆ 3 ಟೈಮ್ಸ್ ದಿ ಏಜ್ ಆಫ್ ಅವರ್ ಸನ್ ಅಂದ್ರೆ ಸನ್ ನ ಏಜ್ ನ 3 ಟೈಮ್ಸ್ ಮಾಡಿ 4 ಆಡ್ ಮಾಡಬೇಕು ಎಸ್ ಸನ್ ನ ಏಜ್ x + 8 ಅಂದ್ರೆ 3 ಟೈಮ್ಸ್ ಅಂದ್ರೆ 3 into x + 8 ಅದಕ್ಕೆ 4 ಆಡ್ ಮಾಡಿದ್ರೆ ಅದು ಮದರ್ ನ ಏಜ್ ಆಗಿರುತ್ತೆ ಓಕೆ ಲೆಟ್ ಅಸ್ ಸಿಂಪ್ಲಿಫೈ ದಿಸ್ ಒನ್ ಎಸ್ 2x² + 8 ಈಕ್ವಲ್ಸ್ 4 ಪ್ಲಸ್ ದಿಸ್ ಮೋನೋಮಿಯಲ್ ಬೈನೋಮಿಯಲ್ 3 x is 3x plus 8 plus 6 plus 3x 24 better transfer all this things to left side that is 2x square plus 8 minus 4 minus 3x minus 24 equals 0 2x square as it is I think we can simplify these two plus 8 minus 4 direct worry 8 minus 4 is 4 plus 4 plus 4 minus 24 ಅಂದ್ರೆ ಕಳೀತೀರಾ 20 ಬರುತ್ತೆ bigger number is 24 x and is minus finally minus 3x is right minus 3x equals 0 it is a quadratic equation if you solve the quadratic equation we will get the answer of x but it is not in standard form right in standard form yes 2x square minus 3x minus 20 equals 0 which method will you choose here since it is simple let us go for factorization factorization maadana sum should be minus 3 and product must be these two are finding product plus 8 minus minus 22 is 40 yes sum should be minus 3 product should be minus 40 ಈಗ ಯು ಹ್ಯಾವ್ ಟು ಚೂಸ್ ಟು ನಂಬರ್ ಸಚ್ ದಟ್ ಇಫ್ ಯು ಆಡ್ ಯು ಟು ಗೆಟ್ ಮೈನಸ್ 3 ಇಫ್ ಯು ಫೈಂಡ್ ದಿ ಪ್ರಾಡಕ್ಟ್ ಯು ಟು ಗೆಟ್ ಮೈನಸ್ 40 ವಾಟ್ ಇಸ್ ದಿ ಮಲ್ಟಿಪ್ಲಿಕೇಶನ್ ಐ ಥಿಂಕ್ ಇಟ್ 8 ಅಂಡ್ 5 ಆನ್ಸರ್ ಇಸ್ ದಟ್ ಎಸ್ 8 5 ಆ 40 ಇಫ್ ಯು ಅಡ್ಜಸ್ಟ್ 8 ಅಂಡ್ 5 ಯು ಗೆಟ್ 3 ಸಮ್ ಸೈನ್ ಇಸ್ ಮೈನಸ್ ಸೋ ಬಿಗ್ಗರ್ ಆಫ್ ಸೈನ್ ಶುಡ್ ಬಿ ಮೈನಸ್ ಇದು ಮೈನಸ್ ಆಗಬೇಕು ಇದೆ ಏನಾಗಬೇಕು ಪ್ಲಸ್ ಆಗಬೇಕು ಎಸ್ ಹಾಗಾದ್ರೆ ಏನಂದ 2x² minus 3x can be split as minus 8x plus 5x minus 20 equals 0 Now in these two, plus and minus root take plus common. As it is, we minus 2x square minus 8x. Plus and minus plus root take, that is as it is, that means 5x minus 20 equals 0. In these two, you can take 2x common. If you take 2x common, x minus 8 remains. Here you can take 5 common. Again, x minus 8 remains equals 0. ಇಲ್ಲು ಎಕ್ಸ್ ಪ್ಲಸ್ ಏಟ್ ಅಲ್ಲೂ ಸಾರಿ ಇಲ್ಲೂ ಎಕ್ಸ್ ಮೈನಸ್ ಏಟ್ ಅಲ್ಲೂ ಎಕ್ಸ್ ಮೈನಸ್ ಏಟ್ ಇದೆ ಇವಾಗ ಟೇಕ್ ಎಕ್ಸ್ ಮೈನಸ್ ಏಟ್ ಕಾಮನ್ ಹಿಯರ್ 2x ರಿಮೈನ್ಸ್ ದರ್ ಪ್ಲಸ್ 5 ರಿಮೈನ್ಸ್ ಈಕ್ವಲ್ಸ್ 0 ಇಟ್ ಇಸ್ ಸಚ್ ದಟ್ 8 ಇಸ್ ಈಕ್ವಲ್ 0 ದಟ್ ಮೀನ್ಸ್ ಐದರ್ a ಮಸ್ಟ್ ಬಿ ಈಕ್ವಲ್ ಟು 0 ಆರ್ b ಮಸ್ಟ್ ಬಿ ಈಕ್ವಲ್ ಟು 0 x ಮೈನಸ್ 8 ಮಸ್ಟ್ ಬಿ ಈಕ್ವಲ್ ಟು 0 ಆರ್ 2x ಪ್ಲಸ್ 5 ಮಸ್ಟ್ ಬಿ ಈಕ್ವಲ್ ಟು 0 ಟು ಫೈಂಡ್ ಆನ್ಸರ್ ಆಫ್ x ಟ್ರಾನ್ಸ್ಫರ್ ಮೈನಸ್ 8 ಟು ದಟ್ ಸೈಡ್ ದಟ್ ಇಸ್ x ಇಸ್ ಈಕ್ವಲ್ ಟು yes x is equal to 8 r 2x is equal to it becomes minus 5 that is x is equal to minus 5 by 2 yes you are getting two answers x is 8 or x is minus 5 by 2 which answer you have to take x is the age of the sun that's why deenagalla negative agalla barekira since x is positive therefore x is equal to 8 therefore age of sun is 8 years alliye sun age gotaitu what is the present age of sun right that therefore the present age of sun is 8 years hagadre sun ina present age eno it is 8 years alli sun age matra kelidilla nimge ishte maadu bartira remember you must find the age of his mother also what is the present age of mother ina tarandidive it is 2x square hagage present age of mother is 2x square that is 2 into x means 8 square is it right that is 2 into 8 square see once it is right or wrong because sister la barlik sathya illa 8
2 into 8 is 64. 64 2s are 114 agatha. It is highly difficult. Let's say once again you see any mistakes happened or not. Minus 8 plus 5 is correct. Now if you simplify 2x, if you get take out 2x square minus 8x plus 5x minus 20 equals 0, correct? 2x square minus 8x as it is plus 5x minus 20 as it is. Yes, if you take 2x common, see here mistake happened. If you take 2x common, here what remains? X minus 4 remains. If you take 5 common, here what remains? X minus 4 remains. Sorry, mistake agide. Yes, x minus 4 will be there. U x minus 4, all x minus 4 will be there. So take x minus 4 common, here 2x plus 5 remains. Now, it is just like a into b equals 0, that means x minus 4 equals 0, and 2x plus 5 equals 0. Yes, x is equal to 4 or 2x equals minus 5, this is correct. X equals minus 5 by 2. Yes, why I said a mistake agatha, but should not do in exam. These are mistakes and you might go already. Not much of a problem. You with the mistakes, okay? Okay. Yes, since x is positive, x is equal to 4. Therefore, age of sun is sun age is not there. 4 years. Yes, agatha sun age is not there. 4 years not there. Mother age is not there. Percentage of mother is 2x square, that is 2 into 4 square, what is 2 into 4 square, that is 2 into 16, what is 2 into 16, that is 32 years. Agadre, son ke 4 years, mother ke 32 years. Let us verify our answer, whether it is right or wrong. Note our answer, the age of the, okay, this one already over. Okay, the age of the mother is, mother age is twice the double square of the age of his son. Sun in age 4, and then square mark 16, and then double mark is 32, correct? 4 and 32. Next, you have to see, it is very important. The age of the after 8 years, after 8 years means sun is 4 is 12, mother is 32 is 40. Yes, after 8 years, age of mother will be, time age is 4 years, 4 years, 4 years, 4 years, more than 3 times the age of her son. Age of sun is 12 is there, 3 times 12 is 36, and 4 add maadabekante 4 add maadi 36 plus 4 is 40 barutte, is correct ide. Mother age beku andre sun age ge into 3 maadi plus 4 maadbeku, 12 3 is 36, 36 plus 4 is 40. That means your answer is right. Hope there is no doubt. Yenu doubt illa anusute. Okay, sorry, by mistake or sanna mistake aayitu aa mistake aagbaru adashtu neevu care kodi. Next, let us go for the same problem, but now in another method. Same question I will explain, but in a different method. Where method is solved? Yaki, where method solved last time? Find their present ages. If you have a age, you will have an age. Usually, two unknowns are there. You practice the pair of the question to variable. One is x and the other one is y. That's why solution I will take, let the age of sun be x years, and let the present age of sun be x years, and the present age of mother be y years. Usually we heat practice second. Heat solve one not the answer. Baratho baravana, barla because it is mathematics. Okay. Let the present age of sun is x years, present age of mother be y years. Now go for the first statement. Here is the first statement. The age of mother is means y is means equal. Yes, and how to equal and twice. Twice means what beko? 2 times double one beko. That means twice means 2 into 1. 2 times that means 2 into. The square of the age of his son. Age of son manna square one double one beko. Age of son is 2, x and then square and then I do x square and then double and into 2. And how to equal and mother age equal and there. Y equals 2x square. It is equation number 1. Once again, I will explain. Say the age of the mother. Age of the mother means y is means equal to square means is equal to twice means 2 into square of the age of son, and the age of son and square mod, that is x square. Like this, you can find this equation. Or like the subsequent thing. See, mother na age by code. Mother age in a square body double one. Mother age x and square and x square into 2 equals another mother, that is y equals 2 x square. It is equation number 1. Next, 8 years hence. 8 years hence, but 8 years hence and then 8 years hence. Age of
sun will be ಇಷ್ಟ ಆದರೆ 8 ವರ್ಷಗಳ ಬಳಿಕ x ಇರದ ಏನಾಯ್ತು x + 8 ಆಯ್ತು age of mother will be ಏನಾಯ್ತು y ಏನಿತ್ತು y + 8 ಆಯ್ತು yes sun age x ಇದ್ರೆ x + 8 ಆಯ್ತು mother age of y ಇದ್ರೆ y + 8 ಆಯ್ತು ಇಲ್ಲಿ ಬಂದಾಯ್ತು 8 years hence the age of mother will be age of mother will be means y plus 8 will be means I told present ಏನು ಬರುತ್ತೆ will be ಬರುತ್ತೆ past was ಬರುತ್ತೆ future sorry present is ಬರುತ್ತೆ past ಅಲ್ಲಿ was ಬರುತ್ತೆ future ಅಲ್ಲಿ will be ಬರುತ್ತೆ will be ಅಂದ್ರೆ ಒಂದೇ is ಅಂದ್ರೆ ಒಂದೇ was ಅಂದ್ರೆ ಒಂದೇ ಈ ಮ್ಯಾಥಮೆಟಿಕ್ಸ್ ಕರೆಕ್ಟ್ ಆಗಿದೆ ಈಕ್ವಲ್ ಮಾಡಿದ್ದೀರಾ yes the age of mother means y plus 8 will be means equal to 4 years more ಅಂದ್ರೆ 4 ಅನ್ನು ಆಡ್ ಮಾಡಬೇಕು ಯಾವತ್ತೆ ಕಾಲ್ ಮಾಡಬೇಕು 3 times the age of her son 3 times age of her son means 3 into times means 3 into age of her son ಎಷ್ಟು ಆಗಿದೆ it is x plus 8 that's what right there x plus 8 now simplify that y plus 8 equals y plus 8 equals 4 plus monomial binomial 3 into x is 3x plus 3 into 8 is 24 now see here Vikram sir y means 2x square is there first equation ಅಲ್ಲಿ ಇದೆ ನೋಡಿ y equals 2x square ಅಥವಾ ಇದನ್ನ simplify ಮಾಡೋಣ y plus 8 is equal to 4 plus 24 means 28 plus 8 ಆಯ್ತು 3x ಆಯ್ತು ನಿಮ್ಮ ತಲೆಯಲ್ಲಿ ಏನಿತ್ತು ಇಟ್ ಇಸ್ ಎ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇತ್ತು ವೇರಿಯಬಲ್ ಆಗಿತ್ತು ಎಸ್ ಬೇಕಾದ್ರೆ ಇದನ್ನ ಈ ಕಡೆ ತಂದ್ರೂ ಕೂಡ ಅದು ಲೀನಿಯರ್ ಈಕ್ವೇಷನ್ ಆಗಲಿ ಇದೆ ಕ್ವಾಡ್ರಾಟಿಕ್ ಈಕ್ವೇಷನ್ ಆಗಿದೆ ಮತ್ತೆ ಹಾಗೆ ಇವೆರಡು ಕೂಡ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇತ್ತು ವೇರಿಯಬಲ್ ಸ್ಟ್ಯಾಂಡರ್ಡ್ ಫಾರ್ಮ್ ನಲ್ಲಿ ಇಲ್ಲ ಅವಾಗಲೇ ನಿಮಗೆ ಗೊತ್ತಾಗಬೇಕು ದಿಸ್ ಕ್ವೆಶ್ಚನ್ ಇಸ್ ನಾಟ್ ಫ್ರಮ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇಟ್ ಇಸ್ ಫ್ರಮ್ ಕ್ವಾಡ್ರಾಟಿಕ್ ಈಕ್ವೇಷನ್ ಹಾಗಾಗಿ y ಅಂದ್ರೆ ನಿಮಗೆ ಆನ್ಸರ್ ಗೊತ್ತಿದೆ ವಾಟ್ ಇಸ್ ಆನ್ಸರ್ ಆಫ್ y 2x ಸ್ಕ್ವೇರ್ ಕ್ಯಾನ್ ಸಬ್ಸ್ಟಿಟ್ಯೂಟ್ ದಟ್ y ಅಲ್ಲಿ 2x ಸ್ಕ್ವೇರ್ ಬರುತ್ತೆ ಪ್ಲಸ್ 8 ಈಕ್ವಲ್ಸ್ 28 ಪ್ಲಸ್ 8 ಬರುತ್ತೆ 3x Now simplify. Let's transfer all this to left side. This 2x square plus 8 minus 28 minus 3x equals 0. Now 2x square minus 3x as it is subtract plus 8 minus 28 means subtraction. 20 will get 28 is the bigger number. It is minus equals right 0. Now again same equation we got. See, hindi na mukha mare mani to. Adhe equation mani the. Hagarle adhe tarah solve mani the. We get the answer. Let's solve. Sum should be minus 3 and product must be yes. If you are going to square, it is minus 40. This time don't worry, I will not do that mistake. I mistake the model. Yes, I will multiply. You know, minus 8 and plus 5. Is it right? Yes, minus into plus minus 8 5 is 40. If you minus 8 plus means cut it back. 8 and 5 under 3. 8 in a sign minus 3. Correct here. Yes, this is 2x square minus 8x plus 5x minus 20 equals 0. Plus and minus you take plus common. 2x square minus 8x minus plus and minus plus you take that is 5x minus 20 equals 0. Here we can take 2x common. That time x minus 4 remains not x minus 8 because 2x already taken outside. 2x square means x into x. X already taken out. 2 already taken out. X should be 2. It is 2 4 is 2 already have taken out. So that's why 4 remains. Okay. Plus 5 if you take common. X minus 4 remains equals 0. If x minus 4 is already x minus 2 there. If you take x minus 4 common, 2x plus 5 remains equals 0. It is just like a into b equals 0. That means either 2 4 x minus 4 equals 0 or 2 x plus 5 equals 0. That is x is equal to 4 or 2x is equal to shift this 5 to that side minus 5 that is x is equal to minus 5 by 2 x 4 varta ide x minus 5 by 2 varta ide x negative aagle sadhya illa because x is the age of the sun that's why enter antira bariyabekile since x is positive x positive aagirudda age of sun is enantara antira x enantara antira 4 years antara x is equal to 4 that means age of sun is 4 years antara you have to find the value of y why na value find madbeku bari x find madalagala because mother need to find madbekidare yen madabodu either you can use this statement yada one equation use madu or you can use this first statement that is too easy why bekadre you know that y is equal to 2x square that is y is equal to 2 into 4 square that is y equals 2 into 16 that is y is equal to 32 years hagadre y no sikide what is the answer of y is 32 years see method is different but the solutions are same answers enagide same method you can use any one of the method yes dear students let us go for the last age related problem of the lesson quadratic equation almost last inond mund barutte that is based on
nature of roots. Okay, now come for this question. Question is so simple as well as solution also. The age of Kavya and Karthik are 11 years and 14 years respectively. ಅಂದ್ರೆ ಇಬ್ಬರಿದ್ದಾರೆ ಒಂದು ಕಾವ್ಯ ಇನ್ನೊಂದು ಕಾರ್ತಿಕ್. ಕಾವ್ಯನಿಗೆ 11 ವರ್ಷ, ಕಾರ್ತಿಕ್ಗೆ 14 ವರ್ಷ ಆಗಿದೆ. ರೆಸ್ಪೆಕ್ಟಿವ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ ಫಸ್ಟ್ ಕೊಟ್ಟಿರೋದು ಫಸ್ಟ್ ಗೆ, ಸೆಕೆಂಡ್ ಕೊಟ್ಟಿರೋದು ಸೆಕೆಂಡ್ ಗೆ. ದಿಸ್ ಐ ಟೋಲ್ಡ್, ನಾನು ಲಾಸ್ಟ್ ಇಯರ್ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಿದ್ದೆ. ರೆಸ್ಪೆಕ್ಟಿವ್ಲಿ ಅಂದ್ರೆ ಫಸ್ಟ್ ಇರೋದು ಫಸ್ಟ್ ಗೆ, ಸೆಕೆಂಡ್ ಇರೋದು ಸೆಕೆಂಡ್ ಗೆ ಅಂತ. ಹಾಗಾದ್ರೆ ಕಾವ್ಯನ ಏಜು 11 ಇಯರ್ಸ್, ಕಾರ್ತಿಕನ ಏಜು 14 ಇಯರ್ಸ್. ಇನ್ ಹೌ ಮೆನಿ ಇಯರ್ಸ್ ಟೈಮ್ ಅಂದ್ರೆ ಎಷ್ಟು ವರ್ಷಗಳ ಆದಮೇಲೆ, ಅಂದ್ರೆ ಎಷ್ಟು ವರ್ಷಗಳ ಬಳಿಕ ಎಷ್ಟು ವರ್ಷಗಳ ಬಳಿಕ ದಿ ಪ್ರಾಡಕ್ಟ್ ಆಫ್ ದರ್ ಏಜ್ ಇಸ್ ಬಿ 304. ಸೊ ಸಿಂಪಲ್, ಕಾವ್ಯ ಕಾರ್ತಿಕ ಇಬ್ಬರಿದ್ದಾರೆ, ಕಾವ್ಯನ ಏಜ್ 11, ಕಾರ್ತಿಕನ ಏಜ್ 14. ಎಷ್ಟು ವರ್ಷಗಳ ಆದ್ಮೇಲೆ ಪ್ರಾಡಕ್ಟ್ ಮೀನ್ಸ್ ಅವಿಬ್ಬರ ಏಜ್ ನ ಗುಣಿಸಿದ್ರೆ 304 ಬರುತ್ತೆ ಅಂತ ಫೈಂಡ್ ಮಾಡಬೇಕು. ಅಂದ್ರೆ 2 ವರ್ಷ ಆದ್ಮೇಲೆ ಅವರಿಬ್ಬರು ಏಜನ್ ಗುಣಿಸಿದ 304 ಬರುತ್ತೋ, 3 ವರ್ಷ ಆದ್ಮೇಲೆ ಅವರಿಬ್ಬರು ಏಜನ ಗುಣಿಸಿದ 304 ಬರುತ್ತೋ ಗೊತ್ತಿಲ್ಲ, ಎಷ್ಟು ವರ್ಷಗಳಾದ್ಮೇಲೆ ಅವರಿಬ್ಬರು ಏಜನ ಗುಣಿಸಿದ್ರೆ 304 ಬರುತ್ತೆ ಅಂತ ಫೈಂಡ್ ಮಾಡಬೇಕು. ಹಾಗಾದ್ರೆ ಎಷ್ಟು ವರ್ಷಗಳ ಆದ್ಮೇಲೆ 304 ಬರುತ್ತೆ ಅಂತ ಗೊತ್ತಿಲ್ಲ, ಎಷ್ಟು ವರ್ಷಗಳ ಬಳಿಕ ಅಂತ ಹೇಳೋಣ, ಆಫ್ಟರ್ ಎಕ್ಸ್ ಇಯರ್ಸ್ ಅಂತ ಹೇಳ್ತೀನಿ. ಎಸ್ ಸೊಲ್ಯೂಷನ್, ಎಸ್ ಲೆಟ್ ಆಫ್ಟರ್ ಎಕ್ಸ್ ಇಯರ್ಸ್, ಆಫ್ಟರ್ ಎಕ್ಸ್ ಇಯರ್ಸ್ ಪ್ರಾಡಕ್ಟ್ ಆಫ್ ದರ್ ಏಜಸ್, ಪ್ರಾಡಕ್ಟ್ ಆಫ್ ದರ್ ಏಜಸ್ ವಿಲ್ ಬಿ ಎಷ್ಟು ಅಂತ ಹೇಳ್ತೀನಿ, 304. ಅದು 5 ವರ್ಷ ಆಗಿರ್ಬೋದು, 6 ವರ್ಷ ಆಗಿರ್ಬೋದು, ಎಷ್ಟು 10 ವರ್ಷ ಆಗಿರ್ಬೋದು, ಎಷ್ಟು ವರ್ಷಗಳ ಬಳಿಕ ಅಂತ ಗೊತ್ತಿಲ್ಲ. ಆಫ್ಟರ್ ಎಕ್ಸ್ ಇಯರ್ಸ್ ಅವರ ಇಬ್ಬರ ಏಜ್ ಪ್ರಾಡಕ್ಟ್ 304 ಅಂತ ತಗೊಳ್ತೀನಿ. ಓಕೆ, ನಾವೀಗ ಆಫ್ಟರ್ ಎಕ್ಸ್ ಇಯರ್ಸ್ ಅವನಿಗೆ ಕಾರ್ತಿಕ್ ಎಷ್ಟಾಗುತ್ತೆ, ಹಾಗೆ ಕಾವೇರಿಗೆ ಎಷ್ಟಾಗುತ್ತೆ ಫೈಂಡ್ ಮಾಡ್ಕೊಬೇಕಾ? ಕರೆಕ್ಟ್, ಈಗಿನ ಏಜ್ ಗುಣಿಸೋದಲ್ಲ, ಈಗ 4 ವರ್ಷಗಳ ಬಳಿಕ ಆದ್ಮೇಲೆ 4 ವರ್ಷದ ಮೇಲೆ ಇವನಿಗೆ ಎಷ್ಟು, ಅವನಿಗೆ ಎಷ್ಟು ಫೈಂಡ್ ಮಾಡ್ಕೊಂಡು ಮುಡಿಸ್ಬೇಕಲ್ಲ. ಹಾಗೆ ಆಫ್ಟರ್ ಎಕ್ಸ್ ಇಯರ್ಸ್ ಕಾವೇರಿಗೆ ಎಷ್ಟು, ಕಾರ್ತಿಕ್ ಎಷ್ಟು ಅಂತ ಫೈಂಡ್ ಮಾಡೋಣ. ಎಸ್ ಆಫ್ಟರ್ ಎಕ್ಸ್ ಇಯರ್ಸ್, ಆಫ್ಟರ್ ಎಕ್ಸ್ ಇಯರ್ಸ್ ಏಜ್ ಆಫ್ ಕಾರ್ತಿಕ್ ವಿಲ್ ಬಿ, ಏಜ್ ಆಫ್ ಕಾರ್ತಿಕ್ ವಿಲ್ ಬಿ ಎಸ್ ಎಷ್ಟಾಗತ್ತೆ? ಈಗ ಕಾರ್ತಿಕ್ಗೆ 14 ಇಯರ್ಸ್, ಈಗ ಆಫ್ಟರ್ 2 ಇಯರ್ಸ್ ಅಂದ್ರೆ 14+2, ಆಫ್ಟರ್ 3 ಇಯರ್ಸ್ ಅಂದ್ರೆ 14+3 ಸಾವಿರ, ಆಫ್ಟರ್ ಎಕ್ಸ್ ಇಯರ್ಸ್ ಅಂದ್ರೆ ಅವನ ಏಜ್ ಎಷ್ಟಾಗಬೇಕು, 14+X ಆಯ್ತು. ಕರೆಕ್ಟ್, ದಿಸ್ ಏಜ್ ಆಫ್ ಕಾರ್ತಿಕ್ ಎಷ್ಟಾಯ್ತು, 14+X ಆಯ್ತು. ಹಾಗೆ ಆಫ್ಟರ್ 4 ಇಯರ್ಸ್ ಏಜ್ ಆಫ್ ಕಾವ್ಯ ವಿಲ್ ಬಿ, ಈಗ ಅವಳಿಗೆ 11 ಇಯರ್ಸ್, ಆಫ್ಟರ್ 2 ಇಯರ್ಸ್ ಮೀನ್ಸ್ 11+2=13, ಆಫ್ಟರ್ 3 ಇಯರ್ಸ್ ಮೀನ್ಸ್ 11+3=14. ಹಾಗಾದ್ರೆ ಆಫ್ಟರ್ ಎಕ್ಸ್ ಇಯರ್ಸ್ ಅವಳಿಗೆ ಎಷ್ಟಾಗಬೇಕು, ಮೀನ್ಸ್ ಇಟ್ ಇಸ್ 11+X. ಹಾಗಾದ್ರೆ ಇಲ್ಲೂರಿಗೆ ಬಂದಾಯ್ತು, ಕಾವ್ಯನ ಏಜ್ 11, ಕಾರ್ತಿಕನ ಏಜ್ 14, ಎಷ್ಟು ವರ್ಷಗಳ ಬಳಿಕ ಗುಣಿಸಿದ 304 ಬರುತ್ತೆ ಅಂತ ಹೇಳಿದ್ದಾರೆ. ಎಷ್ಟು ವರ್ಷಗಳ ಬಳಿಕ ಗುಣಿಸಿದ 304 ಬರುತ್ತೆ ನಮ್ಗೆ ಗೊತ್ತಿಲ್ಲ, ಎಷ್ಟು ವರ್ಷಗಳ ಬಳಿಕ ತಗೊಳ್ತೀನಿ, ಆಫ್ಟರ್ ಎಕ್ಸ್ ಇಯರ್ಸ್ ಅಂತ ತಗೊಂಡೆ. ಹಾಗಾದ್ರೆ ಆಫ್ಟರ್ ಎಕ್ಸ್ ಇಯರ್ಸ್ ಆದಾಗ ಅವರಿಬ್ಬರಿಗೆ ಎಷ್ಟು ಅಂತ ಗೊತ್ತಾಗಬೇಕಲ್ಲ. ಎಸ್, ಆಫ್ಟರ್ ಎಕ್ಸ್ ಇಯರ್ಸ್ ಕಾವ್ಯನಿಗೆ ಎಷ್ಟು ಏಜ್ ಬರ್ಕೊಂಡಾಯ್ತು, ಕಾರ್ತಿಕನ ಏಜ್ ಎಷ್ಟು ಅಂತ ಬರ್ತಾಯ್ತು. ಈಗ ಗೊತ್ತಿಲ್ಲ ನಮ್ಗೆ ಆಲ್ರೆಡಿ, ಇಷ್ಟು ಎಕ್ಸ್ ಇಯರ್ಸ್ ಆದ್ಮೇಲೆ ಅವರಿಬ್ಬರ ಏಜ್ ಗುಣಿಸಿದ್ರೆ 304 ಬರುತ್ತೆ. ಹಾಗಾಗಿ ಎಸ್, ಎಕ್ಸ್ ಇಯರ್ಸ್ ನಂತರ ಇವನ ಏಜ್ ಫೈಂಡ್ ಮಾಡಾಗಿದ್ದಾರೆ, ಓಕೆ, ಅವಳ ಏಜ್ ಫೈಂಡ್ ಮಾಡಾಗಿದೆ. ಈಗ ಫೈಂಡ್ ದಿ ಪ್ರಾಡಕ್ಟ್, ದಟ್ ಇಸ್ 14+X ಇಂಟು 11+X, ದಟ್ ಮೀನ್ಸ್ ಫೈಂಡಿಂಗ್ ದಿ ಪ್ರಾಡಕ್ಟ್ ಆಫ್ ದೋಸ್ ಟೂ ಪರ್ಸನ್ಸ್ ಆಫ್ಟರ್ ಎಕ್ಸ್ ಇಯರ್ಸ್. ಅಲ್ಲಿ ಕೊಟ್ಟಿದ್ದಾನೆ ಅವರ ಇಬ್ಬರ ಏಜ್ ಆಫ್ಟರ್ ಹೌ ಮೆನಿ ಇಯರ್ಸ್, ಅಂದ್ರೆ ಎಕ್ಸ್ ಇಯರ್ಸ್ ಅಂದ್ರೆ ನಾವು ಬರ್ಕಡೆಗೆ ನೋಡಿದ್ರೆ ಆಫ್ಟರ್ ಎಕ್ಸ್ ಇಯರ್ಸ್ ಪ್ರಾಡಕ್ಟ್ ಆಫ್ ದರ್ ಏಜಸ್ 304 ಆಗುತ್ತೆ ಅಂತ. ಹಾಗಾದ್ರೆ ಆಫ್ಟರ್ ಎಕ್ಸ್ ಇಯರ್ಸ್ ಪ್ರಾಡಕ್ಟ್ ಮಾಡ್ತಾ ಇದ್ದೀನಿ ಎಷ್ಟಾಗುತ್ತೆ, ಅದು ಈಕ್ವಲ್ಸ್ 304 ಅಂತ ಬರ್ಕೊಳ್ತೀರಾ. ಎಸ್, ನಾವು ಸಿಂಪ್ಲಿಫೈ ದಿಸ್, ಎಸ್ ಇಟ್ ಇಸ್ ಬೈನೋಮಿಯಲ್ ಬೈನೋಮಿಯಲ್ ಬಟ್ ಮಲ್ಟಿಪ್ಲೈ 14 ಫಾರ್ 11+X, ಸಿಮಿಲರ್ಲಿ ಎಕ್ಸ್ ಫಾರ್ 11+X ಈಕ್ವಲ್ಸ್ ರೈಟ್ 304. ನಾ 14 ಇಂಟು 11 ಯು ಹ್ಯಾವ್ ಟು ಫೈಂಡ್ 140, ಇಟ್ ಇಸ್ 154, ಪ್ಲಸ್ 14 ಇಂಟು ಎಕ್ಸ್ ಇಸ್ 48X, ಪ್ಲಸ್ 11 ಇಂಟು ಎಕ್ಸ್ ಇಸ್ 11X, ಪ್ಲಸ್ ಎಕ್ಸ್ ಇಂಟು ಎಕ್ಸ್ ಇಸ್ ಎಕ್ಸ್ ಈಕ್ವಲ್ಸ್ ರೈಟ್ 304. ಲೆಟ್ ಅಸ್ ಸಿಂಪ್ಲಿಫೈ, ದಟ್ ಇಸ್ 154 ಪ್ಲಸ್ 14 ಪ್ಲಸ್ 11 ಮೀನ್ಸ್ ಯು ಕ್ಯಾನ್ ಆಡ್, ಇಟ್ ಇಸ್ 25X ಪ್ಲಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ಯೋರ್ ರೈಟ್ 304. ಬೆಟರ್ ಟ್ರಾನ್ಸ್ಫರ್ ಇಸ್ 304 ಟು ಲೆಫ್ಟ್ ಸೈಡ್, ಇಟ್ ಬಿಕಮ್ಸ್ 154 ಪ್ಲಸ್ 25X ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 304 ಈಕ್ವಲ್ಸ್ ಯೋರ್ ರೈಟ್ 0. ಈಕ್ವಲ್ಸ್ ಎಷ್ಟು ಬರೀತೀರಾ, 0 ಬರೀತೀರಾ. ಸಿಂಪ್ಲಿಫೈ ಫರ್ದರ್, ಫಸ್ಟ್ ಆಫ್ ಆಲ್